ಮಹಾದೇವ ಈಗ ಹಸ್ತಕ್ಷೇಪ ಮಾಡುವುದು ಅನಿವಾರ್ಯ. ಇಲ್ಲವಾದರೆ ಶನಿಗೆ ತಾನೇನು ಮಾಡುತ್ತೇನೆಂದು ತಿಳಿಯುತ್ತಿಲ್ಲ. ಶನಿ ಯಾವ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ ಎನ್ನುವುದು ಅವನಿಗೆ ತಿಳಿದಿಲ್ಲ. ಅದು ಅವನನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂಬುದರ ಅರಿವೂ ಅವನಿಗಿಲ್ಲ. ಹೌದು ಮಹಾದೇವ, ಬ್ರಹ್ಮಾಂಡದ ಸಮತೋಲನವೇ ತಪ್ಪುವ ಸಾಧ್ಯತೆ ಇದೆ. ತಾವು ಯಾರಿಗಾಗಿ ಕಾಯುತ್ತಿದ್ದೀರಿ ಮಹಾದೇವ? ಕರ್ಮಫಲದಾತನ ಅಂತಿಮ ಕ್ಷಣ ಸಮೀಪಿಸುತ್ತಿದೆ. ನಿಮ್ಮದೇ ಅಂಶವಾಗಿರುವ ಶನಿಗೆ ನೀವು ಸಹಾಯ ಮಾಡುವುದಿಲ್ಲವೇ? ತ್ರಿಮೂರ್ತಿಗಳಾದ ನಾವು ನಮಗೆ ಅತ್ಯಂತ ಪ್ರಿಯನಾದ ಕರ್ಮಫಲದಾತನಾದ ಶನಿಯ ಅಂತ್ಯವನ್ನು ನೋಡುತ್ತಾ ಅಸಹಾಯಕರಾಗಿ ಉಳಿದಿರುವುದೇ? ಶನಿ ತನ್ನ ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಕರ್ಮಫಲದಾತ ಶನಿಯ ಯಾವುದೇ ನಿರ್ಧಾರದಲ್ಲಿ ನಾನು ಈ ತನಕ ಹಸ್ತಕ್ಷೇಪ ಮಾಡಿಲ್ಲ, ಇಂದು ಮಾಡುವುದಿಲ್ಲ. ಇಂದು ಕರ್ಮಫಲದಾತ ಕೈಗೊಂಡಿರುವ ನಿರ್ಣಯ ಅವನನ್ನು ಅವನ ಮೃತ್ಯುವಿನ ಮಾರ್ಗದಲ್ಲಿ ಕರೆದೊಯ್ದರೂ ಸರಿ, ನಾನು ಮಧ್ಯ ಪ್ರವೇಶಿಸುವುದಿಲ್ಲ. ಇವನನ್ನು ಏನು ಮಾಡಬೇಕೋ ಅದನ್ನು ಮಹಾದೇವನೇ ಮಾಡಲಿ. ನಾನು ಗೆದ್ದಿದ್ದೇನೆ ಶನಿ. ಇಷ್ಟೆಲ್ಲ ಅನ್ಯಾಯ ಮಾಡಿದ ನಂತರವೂ ನಾನು ಬದುಕಿದ್ದೇನೆ. ಅಷ್ಟೇ ಅಲ್ಲ, ಸುರಕ್ಷಿತಳಾಗಿದ್ದೇನೆ. ಕರ್ಮ ಫಲದಾತ ಕರ್ಮಗಳ ಫಲವನ್ನು ನೀಡದೆ ಇಲ್ಲಿಂದ ಹೋಗುವುದಿಲ್ಲ. ಅದನ್ನು ನಾನು ನೀಡಲೇಬೇಕು.